ನಿಮ್ಗೆಲ್ಲ ಗೊತ್ತಿದೆ ಮಂಗಳೂರು ಇದೊಂದು ಹೊಸ ಪ್ರಪಂಚನೇ, ಇದೊಂದು ಸೆಪರೇಟ್ ಪ್ರಪಂಚನೇ. ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಕರಾವಳಿ ಇದೆ, ಮಲೆನಾಡು ಇದೆ, ಸ್ವಲ್ಪ ನಿಮಗೆ ಜಲಪಾತಗಳಿದ್ದಾವೆ, ಹಳೆ ಮನೆಗಳಿದ್ದಾವೆ, ಕಲೆ ಸಂಸ್ಕೃತಿ ಸಾಂಸ್ಕೃತಿಕ ವೇದಿಕೆಗಳು ಎಲ್ಲದರ ಒಂದು ತವರೂರು ಇದು ಮಂಗಳೂರು. ಈ ಕರಾವಳಿಯ ಪ್ರದೇಶ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೀರಿ. ಕೋಸ್ಟಲ್ ಕ್ಯಾಮೆರಾ ರೆಂಟಲ್ಸ್ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ. ಮತ್ತೆ ಇವನ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಪ್ರತಿಯೊಬ್ಬರನ್ನು ತಮ್ಮದೇ ಆದ ರೀತಿಯಲ್ಲಿ ಬಹಳ ಒಂದು ಸಾಧನೆಯನ್ನು ಮಾಡಿರುವಂಥವ್ರು ಆಲ್ರೆಡಿ, ಮತ್ತೆ ಇನ್ನು ದೊಡ್ಡ ಮಟ್ಟದ ಸಾಧನೆ ಅಡಿಗೆ ಹೆಜ್ಜೆಯನ್ನು ಇಟ್ಟಿರುವಂಥವ್ರು. ಸೊ ಇವರಿಗೆ ಶುಭವಾಗಲಿ. ಈ ಒಂದು ಪ್ಲಾಟ್ಫಾರ್ಮ್ ಇನ್ನು ಹೆಚ್ಚು ಹೆಚ್ಚು ಕರಾವಳಿ ಪ್ರತಿಭೆಗಳಿಗೆ ವೇದಿಕೆ ಆಗಲಿ ಅಂತ ನಾನಾದರೂ ಭಾವಿಸ್ತೇನೆ. ಆಕ್ಚುಲಿ ಮೋಸ್ಟ್ಲಿ ಇಲ್ಲಿರೋ ಎಲ್ಲರಿಗೂ ಈ ಕಾರ್ಯಕ್ರಮದ ಖುಷಿ, ಕಾರ್ಯಕ್ರಮದ ಸಂಭ್ರಮ, ಇಲ್ಲಿ ನಡೀತಿರುವಂಥ ಕಾರ್ಯಕ್ರಮಗಳ ಒಂದು ಸವಿ, ಅದೆಲ್ಲ ಎಷ್ಟೇ ರುಚಿ ಅನಿಸಿದ್ರು ಎಲ್ಲೋ ಒಂದು ಕಡೆ ನಮ್ಮ ಪುನೀತ್ ರಾಜ್ಕುಮಾರ್ ಇವರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಇದು ಎಲ್ಲರಿಗೂ ಮೋಸ್ಟ್ಲಿ ಬಹಳ ದೊಡ್ಡ ಮಟ್ಟದ ನೋವನ್ನು ಕೊಟ್ಟಿದೆ ಅನ್ನೋಂಥ ನಾನಾದರೂ ಭಾವಿಸ್ತೇನೆ. ಇದು ನನ್ನಿಂದ ಫೈನಲ್ ಅಲ್ಲ, ಮತ್ತೆ ಮಾತಾಡೋದಿಲ್ಲ ಅಂದರೆ ಇದು ಲಾಸ್ಟ್ ಮತ್ತೆ. ಸೊ ಐ ಹ್ಯಾವ್ ಕಮ್ ಸಮಥಿಂಗ್ ಟು ಸ್ಪೀಕ್ ಅಬೌಟ್. ಸೊ ಈಗಷ್ಟೇ ನಾನು ಲಾಸ್ಟ್ ಒಂದು ಟೂ ಡೇಸಿಂದ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಿದ್ದರಿಂದ ನನಗೂ ತುಂಬ ಪರ್ಸ್ನಲಿ ಭಾಳ ಡಿಸ್ಟರ್ಬ್ ಆಗುತ್ತೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅಂತಂದರೆ ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಎಲ್ಲರೂ ಇವರು ನಮ್ಮ ಅಣ್ಣನೋ, ನಮ್ಮ ತಮ್ಮನೋ, ನಮ್ಮ ತಂದೆನೋ, ನಮ್ಮ ಕುಟುಂಬದ ಒಂದು ಸದಸ್ಯ ಅನ್ನೋ ರೀತಿ ಎಲ್ಲರಿಗೂ ಭಾವನೆ ಇದೆ, ಹೌದಲ್ಲ? ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಜೋರ ಚಪ್ಪಾಳೆ ಬರ್ಬೋದು. ಇದಾದ್ಮೇಲೆ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದೆ. ಯಾಕಂದರೆ ನಾನು ಅವರು ಅಪ್ಪು ಫಿಲಮ್ ಬಂದಾಗಿಂದ ಇತ್ತೀಚಿನ ಇವತ್ತಿನ ಫಿಲಮ್ವರೆಗೂ ಪ್ರತಿಯೊಂದು ಫಿಲಮನ್ನು ಥಿಯೇಟ್ರಲ್ಲೇ ಸಾಧ್ಯವಾದರೆ ಮೊದಲನೇ ದಿನ, ಸಾಧ್ಯವಾದರೆ ಮೊದಲನೇ ಶೋನೇ ನೋಡ್ಕೊಂತ ಅಷ್ಟು ದೊಡ್ಡ ಅಭಿಮಾನಿ ನಮ್ಮಂತೆ. ನನ್ನಂತೆ ಬಹಳ ಜನ ನಿಮಗೆ ಆಗ ತುಂಬ ಡಿಸ್ಟರ್ಬ್ ಆಗಿದ್ದರಿಂದ ಬೇರೆ ಬೇರೆ ಆರ್ಟಿಕಲ್ಸ್ ಓದಿದ್ದು ಓದ್ತಾ ಇದೆ. ಈಗಷ್ಟೇ ಸ್ವಲ್ಪ ಹೊತ್ತು ಕೆಳಗಡೆ ಭಾಳ ಒಂದು ಒಳ್ಳೆ ಆರ್ಟಿಕಲನ್ನು ಓದಿದೆ. ಅದರಲ್ಲಿ ಈ ನಮ್ಮ ರಾಜ್ ಕಪೂರ್, ನಿಮಗೆಲ್ಲ ಗೊತ್ತಿದೆ ಹಿಂದಿ ಚಿತ್ರರಂಗದ ಶೋಮ್ಯಾನ್ ಅಂತಲೇ ಕರೀತಾರೆ ಅವರು. ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದು ಸುಮಾರು 12 ಫಿಲಮ್ಗಳನ್ನು ಕೂತು ಡೈರೆಕ್ಟ್ ಮಾಡಿ ಸುಮಾರು 20 ಹೆಚ್ಚು ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡಿದಂಥವ್ರು. ಅವರ ಸಿನಿಮಾಗಳಿಂದ ಏನು ನಾವು ತಗೊಂಡು ಹೋಗ್ಬೋದು ಅನ್ನುವಂಥದ್ದು, ಮೊದಲನೇದು ಆ್ಯಂಗರ್ ಡಸೆಂಟ್ ಸಾಲ್ವ್ ಎವ್ರಿಥಿಂಗ್, ಅಂದರೆ ಕೋಪ ಯಾವುದನ್ನು ಯಾವುದಕ್ಕೂ ಪರಿಹಾರ ಅಲ್ಲ ಅನ್ನುವಂಥದ್ದು. ಸೊ ಎಲ್ಲ ಗುಣಗಳು ಈ ಒಂದು 7 ಗುಣಗಳನ್ನು ಟೇಕ್ ಅವೇಸ್ ಅನ್ನ ಈ ಒಂದು ರಾಜ್ ಕಪೂರ್ ಲೈಫಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅನ್ನೋಂಥದ್ದು ನಾವು ನೋಡಿದ್ವಿ. ರಾಜ್ಕುಮಾರ್ ಸುಮಾರು 60-70 ವರ್ಷ ಬದುಕಿ ಸಂಪೂರ್ಣ ಜೀವನ ಬದುಕಿ ಅವರು ಮೃತ ಹೊಂದಿದ್ರು. ಆದರೆ ಮೋಸ್ಟ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಬದುಕಿ 46 ವರ್ಷ ಆದ್ರೂ ಈ ಎಲ್ಲ ಟೇಕ್ ಅವೇಸ್ ಅವ್ರ ಲೈಫಲ್ಲೂ ಇದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ್ಯಂಗರ್ ಡಸೆಂಟ್ ಸಾಲ್ವ್ ಎನಿಥಿಂಗ್, ಇದು ಆವಾರ ಫಿಲ್ಮ್ 1951 ಅಲ್ಲಿ ಅದರಲ್ಲಿ ಇರುವಂಥ ಕ್ರಕ್ಸ್. ದೇರ್ ಇಸ್ ಆಲ್ವೇಸ್ ಎ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್, ಇದು ಬೂಟ್ ಪಾಲಿಶ್ 1954 ಅಲ್ಲಿ ಇರುವಂಥದ್ದು. ಅಂದರೆ ಯಾವಾಗಲೂ ನಮಗೇನೇ ಒಂದು ನಿರಾಸೆ ಆದರೂ, ಏನೋ ಒಂದು ದೊಡ್ಡ ದುರಂತ ಆದರೂ, ಅದರಿಂದ ನಮಗೇನೋ ಒಂದು ಕಲೀಲಿಕ್ಕೆ ತಿಳ್ಕೊಳ್ಳಿಕ್ಕೆ ಇರುತ್ತೆ ಅನ್ನುವಂಥದ್ದು, ಮತ್ತು ನಮ್ಮನ್ನು ಬಿಟ್ಟು ಅಲ್ಲಿ ಹೋಗುವಂಥವ್ರು ಏನೋ ಒಂದು ಸಂದೇಶ ನಮಗೋಸ್ಕರ ಕೊಟ್ಟೋಗಿರ್ತಾರೆ ಅನ್ನುವಂಥದ್ದು. ಈಗ ಫಿಟ್ನೆಸ್ ಬಗ್ಗೆ ಭಾಳ ದೊಡ್ಡ ಡಿಸ್ಕಷನ್ ಈಗ ಪ್ರಾರಂಭ ಆಗಿದೆ. ಸೊ ಅಂದರೂ ಪುನೀತ್ ರಾಜ್ಕುಮಾರ್ ಅವರು ನೋಡಿ ಇಷ್ಟೆಲ್ಲ ಆರೋಗ್ಯವಾಗಿರುವಂಥವ್ರು, ಇಷ್ಟೆಲ್ಲ ಡಿಸಿಪ್ಲಿನ್ ಆಗಿರೋ ಈ ಥರ ಆಗುತ್ತೆ ಅನ್ನುವಂಥದ್ದಾದರೆ ನಾವು ಪ್ರತಿಯೊಂದು ಕ್ಷಣ ಜೀವಿಸ್ಬೇಕು ಅನ್ನೋದನ್ನು ನಾವು ಪುನೀತ್ ರಾಜ್ಕುಮಾರ್ ಕಲ್ತಿದ್ದೀವಿ. ಅದೇ ರೀತಿ ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಪಾಲಿಸಿ, ಇದು ಶ್ರೀ 420 1955 ಬಂದಂಥ ಫಿಲ್ಮ್. ಸೊ ನಮ್ಮ ದೊಡ್ಡ ಮನೆ ಕುಟುಂಬ, ರಾಜ್ಕುಮಾರ್ ಕುಟುಂಬ, ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗಿಂತ ಭಾಳ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ ಅಂತ ನಾವಾದರೂ ಭಾವಿಸ್ತೀವಿ. ಎಷ್ಟೋ ಸಂದರ್ಭದಲ್ಲಿ ನಮಗೆ ರಿಯಲೈಸ್ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಆತ್ಮಾವಲೋಕನ ಮಾಡುವಂಥ ಸಂದರ್ಭದಲ್ಲಿ ಏ ರಾಜ್ಕುಮಾರ್ ಮಗ ಇವನೇ ಹೆಂಗೆ ಇರ್ತಾರೆ, ನಾವ್ಯಾಕೆ ಆಟಿಟ್ಯೂಡ್ ತೋರಿಸ್ಬೇಕು, ನಾವ್ಯಾಕೆ ಎಕ್ಸ್ಟ್ರಾಸ್ ತೋರಿಸ್ಬೇಕು ಅನ್ನೋಂಥದ್ದು ಒಂದು ಸೆಲ್ಫ್ ರಿಯಲೈಸೇಷನ್, ನಮಗೊಂದು ರೆಫರೆನ್ಸ್ ಪಾಯಿಂಟ್ ರೀತಿಯಲ್ಲಿ ಇದ್ರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಎಂಬ್ರೇಸ್ ಚೇಂಜಿಂಗ್ ಟೈಮ್ಸ್ ಅನ್ನೋಂಥದ್ದು, ಈಗ ನಾನು ಕಿಲೋಮೀಟ್ರ್ಗಳಲ್ಲಿ ನೋಡಿದ್ದೆ ಈ ಟೆಕ್ನಾಲಜಿ ರಿಲೇಟೆಡ್ಡು ಮತ್ತು ಹೊಸ ಹೊಸ ಪ್ರಯೋಗಗಳಿಗೆ ಸದಾ ಪುನೀತ್ ರಾಜ್ಕುಮಾರ್ ಅವರು ತೊಡಗಿಸ್ಕೊಳ್ತಾ ಇದ್ದೀನಿ ಅನ್ನೋಂಥದ್ದು. ಅದೇ ರೀತಿ ಲವ್ ಕಾನ್ಕ್ವರ್ ಸಾಲ, ಇದು ಬಾಬಿ ಅನ್ನೋಂಥ ಫಿಲಮಲ್ಲಿ ಇದ್ದಂಥ ಮೆಸೇಜ್. ಸೊ ಮೋಸ್ಟ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಚಿಕ್ಕ ಮಗುವಿಂದ
ಇವತ್ತು ನಾಳೆ ಸತ್ತು ಹೋಗುವಂತ ವಯಸ್ಸಿನಲ್ಲಿರುವಂತಹ ವೃದ್ಧರಿಗೂ ಕೂಡ ಇಷ್ಟ ಆಗುವಂತ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿದ್ವಿ. ಅದು ಬಿಕಾಸ್ ಐ ಲವ್ ಜೆನ್ಯೂನ್ಲಿ ಎವ್ರಿಬಡಿ, ಸುಮ್ಮನೆ ತೋರಿಕೆಗೋಸ್ಕರ ಮಾಡಿದಂತೂ ಖಂಡಿತ ಅಲ್ಲ. ಟ್ರೂ ಬ್ಯೂಟಿ ಲೈಸ್ ಫ್ರಮ್ ವಿತಿನ್, ನಿಜವಾದ ಸೌಂದರ್ಯ ಏನಿದೆ ನಮ್ಮೊಳಗೆ ಇದೆ ಅನ್ನೋಂಥದ್ದನ್ನ ನಾವು ಅವರ ಜೀವನ ಯಾವ ರೀತಿ ನಡ್ಕೊಂಡ್ಬರ್ಬೋದು ಅನ್ನೋದ್ರ ಜೊತೆಗೆ, ಮತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ದ ಶೋ ಮಸ್ಟ್ ಗೋ ಆನ್ ಅಂತ. ಸೊ ಈಗ ನಮ್ಮನ್ನು ಅಗಲಿದವ್ರಿಗೆ ನಾವು ಸದಾ ಗೌರವವನ್ನು ಸಲ್ಲಿಸಬೇಕು, ಅವರ ಒಂದು ಜೀವನದ ಪ್ರೇರಣೆಯನ್ನು ನಾವು ತಗೋಬೇಕು, ಮತ್ತು ಶೋ ಮಸ್ಟ್ ಗೋ ಆನ್. ಯಾಕೆಂದರೆ ಈಗ ಬಹಳಷ್ಟು ಜನ ಇವಾಗ ಪುನೀತ್ ರಾಜ್ಕುಮಾರ್ ಹೋದ್ರು ಅಂತ ನಾಳೆಯಿಂದ ಸಿನಿಮಾಗಳು ಕ್ಲೋಸ್ ಮಾಡೋಕ್ಕಾಗಲ್ಲ. ಶೋ ಮಸ್ಟ್ ಗೋ ಆನ್, ಹೊಸ ಹೊಸ ಚಿತ್ರಗಳು ಬರಬೇಕು, ಹೊಸ ಹೊಸ ಪ್ರತಿಭೆಗಳು ಬರಬೇಕು. ಈ ವ್ಯಕ್ತಿಗಳನ್ನು ಪ್ರೇರಣೆಯಾಗಿ ನಾವು ಇಟ್ಕೊಂಡು ಭಾಳ ದೊಡ್ಡ ದೊಡ್ಡ ಸಾಧನೆಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಆಗಬೇಕು. ನಾನು ಭಾಳ ಮೋಸ್ಟ್ಲಿ ನನ್ನ ಈ ಮಾತಿಗೆ ಎಲ್ಲರೂ ಒಪ್ಪಿಗೆ ಸೂಚಿಸ್ತೀನಿ. ಒಂದು ಎರಡು ಸಿನಿಮಾಗಳು ಭಾಳ ಒಳ್ಳೆಯ ರೀತಿ ಪ್ರದರ್ಶನ ಕಂಡಂಥ ಸಂದರ್ಭದಲ್ಲೇ ಎಷ್ಟೋ ಜನ ಕಲಾವಿದರ ಆ್ಯಟಿಟ್ಯೂಡ್ ಯಾವ ರೀತಿ ಇರುತ್ತೆ ಅಂತಂದರೆ ಅವನ್ನ ಮಾತಾಡ್ಸೋಕ್ಕೆ ಕಷ್ಟ ಅನ್ನೋಂಗೆ ಆಗುತ್ತೆ ನಮಗೆ. ಆನ್ ಸ್ಕ್ರೀನ್ ಗೊತ್ತಾಗುತ್ತೆ, ಏನಪ್ಪ ಒಂದು ಫಿಲ್ಮ್ ಹಿಂಗಾಗೋಣ, ಎರಡು ಫಿಲ್ಮ್ ಹಿಂಗಾಗೋಣ ಅಂತ. ಆದರೆ ಸುಮಾರು 70-75 ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ರಾಜ್ಕುಮಾರ್ ಕುಟುಂಬ ಒಬ್ಬ ಸಾರ್ವಜನಿಕ ವ್ಯಕ್ತಿ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರುವಂಥ ಭಾಳಷ್ಟು ಜನ ಕಲಾವಿದರಿದ್ದಾರೆ, ಅವರು ಕೆಲವರು ಸಂಗೀತದಲ್ಲಿ, ಕೆಲವರು ಫಿಲ್ಮ್ ಮೇಕಿಂಗಲ್ಲಿ, ಕೆಲವರು ಪ್ರೊಡಕ್ಷನಲ್ಲಿ, ಕೆಲವರು ಆ್ಯಕ್ಟಿಂಗಲ್ಲಿ, ಕೆಲವರು ಆ್ಯಂಕರಿಂಗಲ್ಲಿ, ಬೇರೆ ಬೇರೆ ವಿಭಾಗಗಳಲ್ಲಿ ತಮ್ಮ ಗುರುತಿಸ್ಕೊಂಡಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಸಾಧನೆ ಆಗಿದೆ. ಆದರೆ ಜೈ ಹಿಂದ್, ಜೈ ಕರ್ನಾಟಕ.